ಬೆಲೆ ಏರಿಳಿತದಿಂದ ರೈತ ಬೆಳೆದ ಬೆಳೆಗೆ ಸೂಕ್ತವಾದ ಬೆಲೆ ಇಲ್ಲದೆ ರೈತನ ಇಂಗು ಕಂಗಲಾಗಿದ್ದಾನೆ. ಹೌದು, ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮದ ಸುಮಾರು ರೈತರು ಸುಗಂಧರಾಜ ಹೂಗಳನ್ನ ಬೆಳೆದು ಇಂದು ಬೀದಿಗೆ ಬರುವಂತಾಗಿದೆ. ರೈತರು ಬೆಳೆದ ಸುಗಂಧರಾಜ ಹೂಗಳನ್ನು ಬೆಲೆ ಇಲ್ಲದೆ ರಸ್ತೆ ಬದಿಯಲ್ಲಿ ಬಿಸಾಡಿರುವುದು ಕಾಣಬಹುದಾಗಿದೆ. ಇನ್ನು ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ್ ಮೂರ್ತಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿ, ಇಂದು ರೈತ ಸಂಕಷ್ಟದಲ್ಲಿ ಇದ್ದಾನೆ. ಇಂತಹ ಬೆಲೆ ಏರಿಕೆಯಿಂದ ರೈತರು ಬೆಳೆದ ಬೆಳೆಗಳನ್ನ ತಿಪ್ಪಿಗೆ ಎಸೆಯುವಂತಾಗಿದೆ. ಇನ್ನು ಸರ್ಕಾರ ರೈತರ ಬೆಳೆಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಇವತ್ತಿನ ದಿವಸ ಹೂವ ಬೆಳೆಗಾರರ ಸಂಕಷ್ಟ ಎಷ್ಟು ಹೇಳಿದ್ರು ತೀರದು. ಯಾಕೆಂತ ಹೇಳಿದ್ರೆ, ಒಂದು ವಾರದಿಂದ ಸುಗಂಧರಾಜ ಮಾರ್ಕೆಟಲ್ಲಿ ಕೇಳುವವರು ಸಿಕ್ಕಿಲ್ಲ. ಮೊನ್ನೆಲ್ಲ ಬೇಸಿಗೆ ಬಂದ್ಬಿಟ್ಟು 3 ತಿಂಗಳಿಂದ ಟೆಂಪರೇಚರ್ ಜಾಸ್ತಿಯಾಗಿ ಹೂವು ಬರಲಿಲ್ಲ, ಮಾವು ಬರಲಿಲ್ಲ, ಯಾವ ಬೆಳೆನೂ ಕೂಡ ಕೈಗೆ ಸಿಗಲಿಲ್ಲ. ಆ ಸಂಕಟದಲ್ಲಿ ಒದ್ದಾಡಿದರು. ಈಗ ಮಳೆ ಬಂದಿದೆ, ಹಾಗಾಗಿ ಕಳೆದ ತಿಂಗಳು ಸುಗಂಧರಾಜವನ್ನು ನೀರಾವರಿ ಇರ್ತಕ್ಕಂಥವರು 1,000 ಎಕರೆಯಲ್ಲಿ ಇವತ್ತು ಚಳ್ಳಕೆರೆ ತಾಲೂಕು, ಹಿರಿಯೂರು ತಾಲೂಕು, ಈ ಕಡೆ ಚಿತ್ರದುರ್ಗ ತಾಲೂಕಲ್ಲಿ ಬೆಳಗಟ್ಟ, ತುರ್ನೂರು ಆ ಭಾಗದಲ್ಲಿ, ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗಳ್ಳಿ, ಪರಶಾಂಪುರ ಹೋಬಳಿ, ದೇವ್ರ ಮರಕುಂಟೆ, ಈ ಕಡೆ ವರಹಳ್ಳಿ ಸುಗಂಧ, ಈ ಕಡೆ ಸೂರನಹಳ್ಳಿ, ಹಾಗಾಗಿ ಸಾಕಷ್ಟು ಕಡೆ 1,000 ಎಕರೆಯಲ್ಲಿ ಇವತ್ತು ಸುಗಂಧರಾಜವನ್ನು ಬೆಳೆದಿದ್ದಾರೆ. ಮಾರ್ಕೆಟಿಗೆ ತಗೊಂಡೋದ್ರೆ 5 ರೂಪಾಯಿ 8 ರೂಪಾಯಿ ಕೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಹೂವೇ ಬೇಡ ಅಂತಂದರೆ. ಹಾಗಾಗಿ ಇವತ್ತು ಹೂವು ಬೆಳೆಗಾರರು ಇವತ್ತು ಸುಗಂಧರಾಜವನ್ನು ಒಂದು ಹೆಣ್ಣಾಳಿಗೆ 250-300 ರೂಪಾಯಿ ಕೂಲಿ ಕೊಡಬೇಕು. ಒಂದು ದಿನಕ್ಕೆ 3-5 ಕೆಜಿ ಹೂವು ಬಿಡುತ್ತಾರೆ ಅಂದರೆ ಅಲ್ಲಿಗೆ ಅವರಿಗೆ 5 ಕೆಜಿ ಬಿಡಿದವ್ರಿಗೆ ಅಲ್ಲಿಗೆ ಅವರಿಗೆ 250-300 ರೂಪಾಯಿ ಕೂಲಿ. ಮಾರ್ಕೆಟ್ಗೆ ಹಾಕೋಣದ್ರೆ ಕೆಜಿಗೆ 10 ರೂಪಾಯಿ ಕೇಳ್ತಾ ಇಲ್ಲ. ಏನು ಮಾಡಬೇಕು ಇವತ್ತು? ಹಾಗಾಗಿ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಹೂವನ್ನೆಲ್ಲ ಕಿತ್ತು ಇವತ್ತು ರೋಡ್ಗೆ ರಸ್ತೆಯಲ್ಲಿ ಸುರಿತಾ ಇದ್ದಾರೆ. ಹಾಗಾಗಿ ದಯಮಾಡಿ ಸರ್ಕಾರ ಈ ಹೂವು ಬೆಳೆಗಾರರ ಗಮನ ಹರಿಸಿ ಅವರಿಗೆ ಸಂಕಷ್ಟದಲ್ಲಿರ್ತಕ್ಕಂಥವರನ್ನು ಪಾರು ಮಾಡಬೇಕು, ಅವರಿಗೆ ಒಳ್ಳೆ ಮಾರ್ಕೆಟನ್ನು ಕೊಡಬೇಕು. ಈ ಒಂದು ನಿರ್ದಿಷ್ಟವಾದ ಹೂವು ಬೆಳೆಗಾರರಿಗೆ ಒಂದು ಮಾರ್ಕೆಟನ್ನು ಒಂದು ಕೊಟ್ಟು ರೇಟ್ ಕೊಟ್ಟುಬಿಟ್ಟು ಒಳ್ಳೆ ರಕ್ಷಣೆ ಮಾಡಿ ಅವರಿಗೆ ಒಂದು ಜೀವದಾನವನ್ನು ಕೊಡಬೇಕು ಅಂತ ತಮ್ಮಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ, ಚಳ್ಳಕೆರೆ. ನಮಸ್ಕಾರ. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.